ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳದಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಚಿವ ಮಂಕಾಳು ವೈದ್ಯ. ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರೊಂದವೇ ಕಾರಣ, ಸಚಿವ ಮಂಕಾಳು ವೈದ್ಯರ ಹೇಳಿಕೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಕಮಲಾವತಿ ರಮಾನಾಥ ಶಾನ್ಬಾಗ್ ಸಭಾಭವನದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಸಚಿವ ಮಂಕಾಳು ವೈದ್ಯರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಮಂಕಾಳು ವೈದ್ಯರು, ಗುರುವಿನ ಗುಲಾಮನಾಗದ ಹೊರತು ದೊರೆಯ ದಣ್ಣ ಮುಗುತಿ ಎನ್ನುವಂತೆ ನಾವು ಗುರುವಿಗೆ ಗೌರವವನ್ನು ಸಲ್ಲಿಸುವವರೆಗೂ ನಮಗೆ ಯಾವುದೇ ತರಹದ ಅಭಿವೃದ್ಧಿ ಹಾಗೂ ಯಶಸ್ಸುಗಳು ದೊರೆಯಲಾರದು. ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ಮಹತ್ವಪೂರ್ಣವಾಗಿದೆ. ನಮ್ಮ ದೇಶ ರಾಜ್ಯ ಯಾವುದೇ ಆಗಲಿ ಇಂದು ಅಭಿವೃದ್ಧಿಯ ತುತ್ತ ತುದಿಯನ್ನು ಸಾಗಿದೆ ಎಂದರೆ ಅದು ಗುರುವಿನ ಮಾರ್ಗದರ್ಶನವೇ ಕಾರಣವಾಗಿದೆ. ಇಂದು ನಾನು ಯಶಸ್ಸನ್ನು ತಲುಪಿದ್ದೇನೆ ಎಂದರೆ ಅದಕ್ಕೆ ನನ್ನ ಗುರುವಿನ ಆಶೀರ್ವಾದವೇ ಕಾರಣವಾಗಿದೆ. ಹಾಗೆಯೇ ಹಿರಿಯರ ಆಶೀರ್ವಾದವೂ ಸಹ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿಗೆ ಶ್ರಮಿಸಿದ ಸಮಸ್ತ ಗುರುರೊಂದಕ್ಕೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು. ಇದು ಪ್ರತಿಯೊಬ್ಬರಲ್ಲೂ ಈ ಭಾವನೆ ಬರಬೇಕು. ಯಾಕೆಂದರೆ ಇಲ್ಲಿ ನಿಂತು ನಿಮ್ಮ ಎದುರೆ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತರು ಗುರುಗಳು ತಾವು. ನಿಮ್ಮ ಮಾರ್ಗದರ್ಶನದಿಂದ, ನಿಮ್ಮ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ಬೆಳೀಲಿಕ್ಕೆ ಸಾಧ್ಯ. ನೀವು ಇಲ್ಲದೆ ಏನೂ ಆಗೋದಿಲ್ಲ. ಶಿಕ್ಷಕರು ಇಲ್ಲ ಅಂತಾದರೆ ಏನೂ ಆಗಲ್ಲ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟಿದ ದಿವಸವನ್ನು ಶಿಕ್ಷಕರ ದಿನಾಚರಣೆಯಲ್ಲಿ ಘೋಷಣೆ ಮಾಡಿ ಎಲ್ಲ ಕಡೆ ಆಚರಣೆ ಮಾಡ್ತೀವಿ. ಅಲ್ಲಿ ಇಲ್ಲಿ ಅಂತ ಅವರ ಆ ವೃತ್ತಿಯ ಮೇಲೆ ಇಟ್ಟಂತಹ ಗೌರವ ನನ್ನಿಂದ ಏನ್ ಬೇಕಾದರೂ ಸಾಧ್ಯ ಆಗ್ತದೆ ಅನ್ನೋದು ತೋರಿಸೋದ್ರಿಂದ ಗುರುವಂದನ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಬಹಳ ಮುಖ್ಯವಾಗಿದೆ. ಅವರು ಒಬ್ಬರು ಶಿಕ್ಷಕರಾಗಿ ಈ ದೇಶದ ಉನ್ನತ ಹುದ್ದೆಯಲ್ಲಿ ರಾಷ್ಟ್ರಪತಿಯಾಗಿ ಈ ದೇಶಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಶಿಕ್ಷಕರು ಏನು ಬೇಕಾದರೂ ಮಾಡಬಹುದು, ಆಗ್ತದೆ ಅವರ ಹತ್ರ, ಸಾಧ್ಯ ಅದೇ ಅಂದೇಳಿ ತೋರಿಸ್ಕೊಟ್ಟು. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು. ಈ ಸಂದರ್ಭದಲ್ಲಿ ತಾಲೂಕಾ ತಹಶೀಲ್ದಾರರಾದ ನಾಗರಾಜ್ ನಾಯ್ಕಡ್, ಅಕ್ಷರ ದಾಸೋಹದ ಅಧಿಕಾರಿಯಾದಂತಹ ಶಾರದಾ ನಾಯ್ಕ್, ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಜಬ್ಬಾರ್ ಸಾಹೇಬ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಇತರ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ. ಸರಿ.